ಎಸ್, ಬೆಳಗ್ಗೆ ತಮಿಳ್ನಾಡಲ್ಲಿ ಒಂದು ಭೀಕರ ದುರಂತ ಆಗಿತ್ತು. ರೈಲ್ವೆ ದುರ್ಘಟನೆ ಅದು. ಮಧುರೈ ರೈಲ್ವೆ ಜಂಕ್ಷನ್ ಬಳಿ ನಿಂತಿದ್ದ ಪ್ರವಾಸಿ ಕೋಚ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿ ಒಂದು 10 ಜನ ಮೃತಪಟ್ಟಿದ್ದಾರೆ. 3 ಮಹಿಳೆಯರು ಇದರಲ್ಲಿ ಇದ್ದಾರೆ. ಬೆಳಗಿನ ಜಾವ ಸುಮಾರು 5:15 ಕೋಚ್ನಲ್ಲಿದ್ದ ಪ್ರಯಾಣಿಕರೊಬ್ಬರು LPG ಸಿಲಿಂಡರ್ ಬಳಸಿ ಟೀ ಮಾಡ್ತಾಯಿದ್ರಂತೆ. ಆಗ ಈ ಒಂದು ಅವಘಡ ಸಂಭವಿಸಿದೆ. ಸಾಮಾನ್ಯವಾಗಿ ಟ್ರೈನ್ನಲ್ಲಿ, ಪ್ಯಾಸೆಂಜರ್ ಟ್ರೈನ್ಸ್ನಲ್ಲಿ ಈ ಸಿಲಿಂಡರ್ಗೆ, ಸ್ಟೌವ್ಗೆ ಅವಕಾಶ ಕೊಡಲ್ಲ. ಬಟ್ ಈ ಬೋಗಿಯನ್ನು ಅವರು ಬುಕ್ ಮಾಡ್ಕೊಂಡಿದ್ರಂತೆ. ಬುಕ್ ಮಾಡ್ಕೊಂಡಿದ್ರು ಕೂಡ ಅವಕಾಶ ಕೊಡಲ್ಲ. ಇಡೀ ಬೋಗಿ ಬುಕ್ ಮಾಡ್ಕೊಂಡಿದ್ದು ಈ ಗ್ಯಾಸ್ ಸಿಲಿಂಡರ್ ಹೆಂಗೋ ಕಣ್ಣು ತಪ್ಪಿಸಿ ಬೋಗಿ ಒಳಗಡೆ ಹೋಗ್ಬಿಟ್ಟಿದೆ. ಹೀಗಾಗಿ ಅಲ್ಲಿ ಟೀ ಮಾಡಬೇಕಾದ್ರೆ ಗ್ಯಾಸ್ ಹೊತ್ಕೊಂಡು ಇಡೀ ಬೋಗಿ ಸುತ್ತು ಕರಕಲಾಗಿದೆ. ಈ ಟೈಮಲ್ಲಿ ಎಲ್ಲರೂ ಕೂಡ ಮಲಗಿದ್ರು ಅಂತ ಗೊತ್ತಾಗಿದೆ. 5 ಗಂಡಸರು ಮತ್ತು 3 ಜನ ಹೆಣ್ಮಕ್ಕಳು, 2 ಮಕ್ಕಳು ಕೂಡ ಮೃತಪಟ್ಟಿದ್ದಾರೆ. ಒಟ್ಟು 10 ಜನ ಮೃತಪಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ. ರೈಲು ಕಂಪಾರ್ಟ್ಮೆಂಟ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಸುಮಾರು 20 ಜನ ಗಾಯ ಆಗಿದ್ದಾರೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೋಚ್ನಿಂದ 55 ಜನರನ್ನು ರಕ್ಷಣೆ ಮಾಡಲಾಗಿದೆ ಅಂತ ಮಧುರೈ DC ಸಂಗೀತ ಅವರು ಮಾಹಿತಿಯನ್ನು ಕೊಟ್ಟರು. ಪ್ರವಾಸಿ ಕೋಚನ್ನು ನಗರ್ಕೋಯಿಲ್ನಲ್ಲಿ ರೈಲಿಗೆ, ಅಂದರೆ ಅಲ್ಲಿ ಪುನರ್ ಮತ್ತು ಮಧುರೈ ಎಕ್ಸ್ಪ್ರೆಸ್ ರೈಲಿಗೆ ಬೇರ್ಪಡಿಸಲಾಗಿತ್ತು. ಕೋಚ್ನ ಸುಮಾರು 70 ಜನ ಪ್ರಯಾಣ ಮಾಡ್ತಾಯಿದ್ರು. ನಂತರ ಈ ಬೇರ್ಪಟ್ಟ ಕೋಚನ್ನು ಮಧುರೈ ಸ್ಟೆಬ್ಲಿಂಗ್ ಲೈನ್ ಟ್ರ್ಯಾಕ್ನಲ್ಲಿ ನಿಲ್ಲಿಸಲಾಗಿತ್ತು. ಈ ವೇಳೆ ದುರಾದೃಷ್ಟವಶಾತ್ ಈ ಕೋಚ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಕಾಮನ್ ಆಗಿ ರೈಲ್ವೆ ಪೋರ್ಟಲ್ನಲ್ಲಿ ಪೋರ್ಟಲನ್ನು ಬಳಸಿ ಯಾರು ಬೇಕಾದರೂ ಕೂಡ ಪಾರ್ಟಿ ಕೋಚನ್ನು ಬುಕ್ ಮಾಡಬಹುದು. ಆದರೆ ಯಾವುದೇ ದಹನಕಾರಿ, ಅಂದರೆ ಸ್ಫೋಟಕ ವಸ್ತುಗಳನ್ನು ಸಾಗಿಸಬಾರ್ದು, ಅನುಮತಿ ಇಲ್ಲ ಅಂತ ಗಣೇಶನ್ ಹೇಳಿದ್ದಾರೆ. ಈ ಕೋಚನ್ನು ಸಾರಿಗೆ ಉದ್ದೇಶಕ್ಕಾಗಿ ಮಾತ್ರ ಬಳಸಬೇಕು. ಆದರೆ ಗುಂಪು ಅಕ್ರಮವಾಗಿ ಸಿಲಿಂಡರನ್ನು ಸಾಗಣೆ ಮಾಡಿದ್ದಾರೆ. ಆ ಒಂದು ಹಾಗಾಗಿ ಈ ದುರ್ಘಟನೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಎಲ್ಲವೂ ಶಾಂತವಾಗಿದೆ. ಆಗಬಾರ್ದಾಗಿತ್ತು, ಈ ಥರ ಘಟನೆ ಆಗಿದೆ. ಎಸ್, ಮೃತಪಟ್ಟ ಕುಟುಂಬಗಳಿಗೆ 10 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಸೊ ಹಾಗಾಗಿ ಜೊತೆಗೆ ತನಿಖೆ ಕೂಡ ಆದೇಶ ಮಾಡಲಾಗಿದೆ. ತನಿಖೆ ಆದ ಮೇಲೆ ಮತ್ತಷ್ಟು ಏನು ಎಕ್ಸಾಕ್ಟ್ ರೀಸನ್ ಅನ್ನೋದು ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಮೃತ ಕುಟುಂಬಗಳಿಗೆ 10 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಎಸ್, ಇನ್ನು ಮುಂದಿನ ಸುದ್ದಿ,